ನನ್ನ ಕಣ್ಣ ಮುಂದೆ ಬಂದಾಗ ಕನಸಿಗೆ ಜಾರಿ ಹೋದೆ ನಾನೀಗ ನಂಗೆ ಡ್ಯಾನ್ಸ್ ಆಗಿರಲಿ ಅಥವಾ ನಾಟಕದಲ್ಲಿ ಆಗಿರ್ಲಿ ಅದರ ಮುಂಚಿನ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾ ಮಾಡ್ತಾ ಬಂದವನ ಸೊ ಈಗ ಒಂದು ಅಪರ್ಚುನಿಟಿ ನಂಗೆ ಸಿಕ್ಕಿದಾಗ ಅದನ್ನು ಯಾಕೆ ನಾನು ಯೂಸ್ ಮಾಡಬಾರ್ದು ಅಂತ ಹೇಳಿಕೊಂಡು ನಾನು ಈ ಸಿನಿಮಾ ರಂಗಕ್ಕೆ ಬಂದೆ ನಾನು ಎಲ್ ಎಲ್ ಬಿನೇ ಪ್ರಾಕ್ಟೀಸ್ ಮಾಡ್ತಿದ್ದೆ ನನ್ನ ತಂದೆಯವರು ಲಾಯರ್ ಆದ್ದರಿಂದ ನಾನು ಕುಂದಾಪುರಲ್ಲಿ ಅವ್ರದ್ದೇ ಪ್ರೊಫೆಷನ್ ಇದೆ ಅದು ಮುಂದುವರ್ಸ್ಕೊ ಬರ್ತಿದ್ದೆ ಮತ್ತೆ ಒಂದು ಆ್ಯಕ್ಟಿಂಗ್ ಎಲ್ಲಿ ಕ್ಯಾಮರಾ ಮುಂದೆ ಮಾಡಿದ್ರೆ ಎಲ್ಲ ಕಡೆ ಯಾರನ್ನು ಬೇಕಾದ್ರೆ ಫೇಸ್ ಮಾಡುವಷ್ಟು ಒಂದು ಧೈರ್ಯ ಬರ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು ಒಳ್ಳೆ ಸ್ಟೋರಿ ಮಾಡಬೇಕು ಮತ್ತು ಒಳ್ಳೊಳ್ಳೆ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇದೆ ಮುಂದಿನ ದಿನಗಳಿಗೆ ಅಪರ್ಚುನಿಟಿ ಸಿಕ್ಕರೆ ನಾನು ಅದನ್ನು ಗ್ಯಾರಂಟಿ ಮಾಡ್ತೀನಿ ನಮಸ್ಕಾರ ವೀಕ್ಷಕರೇ ಕುಂದಾಪುರ ಡಾಟ್ ಕಾಮ್ ಮಾತುಕತೆ ಸಾಧಕರ ಜೊತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕಾರ್ಯಕ್ರಮದ ಅತಿಥಿ ವಕೀಲರು ಹಾಗೂ ಕಲಾವಿದರಾದ ರತಿಕ್ ಮುರುಡೇಶ್ವರ ಅವರು ರತಿಕ್ ಮುರುಡೇಶ್ವರ ಅವರು ವೃತ್ತಿಯಲ್ಲಿ ನ್ಯಾಯವಾದಿಗಳು ಆದರೆ ಅವರ ಆಸಕ್ತಿಯ ಕ್ಷೇತ್ರ ಸಿನಿಮಾ ಆಗಾಗ ಸಿನಿಮಾ ಕಿರುಚಿತ್ರಗಳಲ್ಲಿ ಕಾಣಿಸಿಕೊಂಡ ಅವರು ಪೂರ್ಣ ಪ್ರಮಾಣದಲ್ಲಿ ನಾಯಕನಾಗ್ನಕ್ಕೆ ಹೊರಟಿದ್ದಾರೆ ಅವರ ಕನಸಿಗೆ ರೆಕ್ಕೆ ಕಟ್ಟಿದಂತೆ ಆ ತೊಂಬತ್ತು ದಿನಗಳು ಸಿನಿಮಾದಲ್ಲೂ ಕೂಡ ಅವರು ನಟಿಸಿದ್ದು ಸದ್ಯದಲ್ಲೇ ಅದು ತೆರೆಗೆ ಬರಲಿದೆ ಈ ನಡುವೆ ಅವರ ಸಿನಿಮಾ ಹಾಗೂ ಬದುಕಿನ ಜರ್ನಿಯ ಬಗ್ಗೆ ಒಂದಿಷ್ಟು ಮಾತನಾಡೋಣ ಬನ್ನಿ ಕುಂದಾಪುರ ಡಾಟ್ ಕಾಮ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ವೃತ್ತಿ ಬದುಕು ನಿಮ್ಮ ಸಿನಿಮಾ ಕ್ಷೇತ್ರದ ಜರ್ನಿ ಎಲ್ಲದರ ಬಗ್ಗೆ ಮಾತಾಡ್ಲಿಕ್ಕಿಂತ ಮುಂಚೆ ನಿಮ್ಮ ಬಾಲ್ಯ ಶಿಕ್ಷಣ ಈ ಎಲ್ಲದರ ಬಗ್ಗೆ ಹೇಳ್ಬೋದಾ ಬಾಲ್ಯ ಹೇಳ್ಬೇಕಾದ್ರೆ ನಂದು ಸ್ಟಾರ್ಟಿಂಗ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನಾನು ಟೆಂತ್ ಮಾಡಿದ್ದು ವೆಂಕಟರಮಣ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಯು ಸಿ ಏನಿದೆ ಅದನ್ನು ಆರ್ ಎನ್ ಶೆಟ್ಟಿ ಅಲ್ಲಿ ಮುಗಿಸಿ ಆಮೇಲೆ ನಂದು ಎಲ್ ಎಲ್ ಬಿ ಏನಿದೆ ಅದನ್ನು ವೈಕುಂಠ ಬಾಳಿಗಾಫ್ ಲಾ ಕಾಲೇಜ್ ಏನಿದೆ ಉಡುಪಿಯಲ್ಲಿ ಲಾ ಮುಗಿಸಿದೆ ಓಕೆ ಚೈಲ್ಡ್ಹುಡ್ ಡೇಸ್ ಎಷ್ಟು ಮೆಮೊರೇಬಲ್ ಆಗಿದೆ ಚೈಲ್ಡ್ಹುಡ್ ಡೇಸ್ ತುಂಬ ಮೆಮೊರೇಬಲ್ ಆಗಿದೆ ಆ್ಯಕ್ಚುಲಿ ನಾನು ಇರೋದೆಲ್ಲ ಕುಂದಾಪುರದಿಂದ ಓಕೆ ಮತ್ತೆ ನಮ್ಮ ಶಿಕ್ಷಣ ಶಿಕ್ಷಣ ಎಲ್ಲ ಇಲ್ಲೇ ಇದ್ರಿಂದ ಎಲ್ಲ ತುಂಬ ಚೆನ್ನಾಗಿದೆ ನೀವು ಹೇಳಿದ್ರಿ ಈಗ ನೀವು ಎಲ್ ಎಲ್ ಬಿ ಮಾಡಿದ್ರಿ ಆದರೆ ನಿಮ್ಮ ಹೆಸರು ಆಗ ಆಗ ಸಿನಿಮಾ ಕ್ಷೇತ್ರದಲ್ಲಿ ಕೇಳಿಬರ್ತಾ ಇರುತ್ತೆ ಈಗ ಎಲ್ ಎಲ್ ಬಿಗೂ ಮತ್ತೆ ಕಲಾಕ್ಷೇತ್ರಕ್ಕೂ ಏನು ನಂಟ ಅಂತ ಹೇಳಿ ಏನಂತ ಹೇಳಿದ್ರೆ ನನ್ನ ಪ್ರೊಫೆಷನ್ ಏನಿದೆ ಅದು ಎಲ್ ಎಲ್ ಬಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಎಲ್ ಎಲ್ ಬಿ ನೇ ಪ್ರಾಕ್ಟೀಸ್ ಮಾಡ್ತಿದ್ದೆ ನನ್ನ ಕುಂದಾ ನನ್ನ ತಂದೆಯವರು ಲಾಯರ್ ಆದ್ರಿಂದ ನಾನು ಕುಂದಾಪುರಲ್ಲಿ ಅವ್ರದ್ದೇ ಪ್ರೊಫೆಷನ್ ಇದೆ ಅದು ಮುಂದುವರ್ಸ್ಕೊ ಬರ್ತಿದ್ದೇನೆ ಮತ್ತೆ ಸಿನಿಮಾ ರಂಗದಲ್ಲಿ ಆಸಕ್ತಿ ಹೇಗೆ ಉಂಟಾಯ್ತು ಅಂತ ಹೇಳಿದ್ರೆ ನಂಗೆ ಮುಂಚಿನೇ ಡ್ಯಾನ್ಸ್ ಆಗಿರಲಿ ಅಥವಾ ನಾಟಕದಲ್ಲಿ ಆಗಿರಲಿ ನಮ್ಮ ಮುಂಚಿನಾನೇ ಅದರ ಸ್ಟೇಜ್ ಮೇಲೆ ಪರ್ಫಾಮ್ ಮಾಡ್ತಾ ಮಾಡ್ತಾ ಬಂದವನು ಸೊ ಈಗ ಒಂದು ಅಪರ್ಚುನಿಟಿ ನಂಗೆ ಸಿಕ್ಕಿದಾಗ ಅದನ್ನ ಯಾಕೆ ನಾನು ಯೂಸ್ ಮಾಡಬಾರ್ದು ಅಂತ ಹೇಳಿಕೊಂಡು ನಾನು ಈ ಸಿನಿಮಾ ರಂಗಕ್ಕೆ ಬಂದೆ ಮುಂಚೆ ತುಂಬಾ ಶಾರ್ಟ್ ಫಿಲ್ಮ್ ಶಾರ್ಟ್ ಫಿಲ್ಮ್ ಮಾಡಿದ್ದೇನೆ ಸಂಚಲನ ಅಂತ ಹೇಳಿ ಕತ್ತಲ ಕೋಣೆ ಅಂತ ರಿಲೀಸ್ ಆಗಿದೆ ಆಲ್ರೆಡಿ ಮತ್ತೆ ಈಗ ನಮ್ದು ಮಾರ್ಚ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಆ ತೊಂಬತ್ತು ದಿನಗಳು ಅಂತ ಹೇಳಿ ಸೊ ಅದು ಆಸಕ್ತಿ ಇದೆ ನಂಗೆ ನೀವು ಕಿರು ಚಿತ್ರಗಳನ್ನ ನಟಿಸಿದ್ರಿ ಒಂದೆರಡು ಸಿನಿಮಾಗಳು ಕೂಡ ಈ ಹಿಂದೆ ನಟನೆ ಮಾಡಿದ್ರಿ ಈಗ ಆ ತೊಂಬತ್ತು ದಿನಗಳ ಚಿತ್ರದ ಮೂಲಕ ನೀವು ಪೂರ್ಣ ಪ್ರಮಾಣದ ನಾಯಕರಾಗಿ ತೆರೆ ಮೇಲೆ ಬರ್ತಾ ಇದ್ದೀರಿ ಈ ಆ ತೊಂಬತ್ತು ದಿನಗಳ ಅನುಭವ ಹೇಗಿದೆ ಶೂಟಿಂಗ್ ಅನುಭವ ಇರಬಹುದು ಶೂಟಿಂಗ್ ಅನುಭವ ತುಂಬಾ ಚೆನ್ನಾಗಿದೆ ನಾನು ಯಾವ್ದು ಕಲ್ತ್ ಅಂದ್ರೆ ಏನು ಗೊತ್ತಿರ್ಲಿಲ್ಲ ಬಟ್ ಈಗ ಒಂದೊಂದೇ ಸಿನಿಮಾ ಎಂಬುದು ಶಾರ್ಟ್ ಫಿಲ್ಮ್ ಮಾಡಿದೆ ಆಮೇಲೆ ಕತ್ತಲೆ ಕೋಣೆ ಅಂತ ಮಾಡಿದೆ ಆ ಎಲ್ಲ ಸಿನಿಮಾ ಮಾಡ್ತಾ 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 ನಂಗೆ ಅನುಭವ ಬಂದದ್ದು ಓಕೆ ತೋರ್ಸಿದ್ದೇನೆ ತುಂಬಾ ಜನ ಹೇಳ್ತಿದ್ದಾರೆ ನಂಗೆ ತುಂಬಾ ಆ್ಯಕ್ಟಿಂಗ್ ತುಂಬಾ ಇಂಪ್ರೂವ್ ಆಗಿದೆ ಈ ಸಿನಿಮಾದಲ್ಲಿ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ನಮ್ ಡೈರೆಕ್ಟರ್ ಆಗಿರ್ಬೋದು ಯಾಕುಬ್ ಖಾದರ್ ಗುಲ್ವಾಡಿ ಅವರು ಪ್ರೊಡ್ಯೂಸರ್ ಆಗಿರ್ಬೋದು ಲೋಬೋ ಅವರು ಅವರೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ಮಾಡಬೇಕು ಒಂದ್ ಸೀನ್ ಕೊಟ್ಟು ಯಾವ ಮಾಡಬೇಕು ಯಾವ ತರ ಕ್ಯಾಮೆರಾ ಫೇಸ್ ಮಾಡಬೇಕು ಅಂತ ಹೇಳಿ ತುಂಬಾ ನನಗೆ ಒಂದು ಅನುಭವ ಅವ್ರದ್ದು ಏನು ಶಿಕ್ಷಣ ಇರೋದೇ ಅದು ಕೊಟ್ಟಿದ್ದಾರೆ ಸಿನಿಮಾದ ಒಂದು ಎರಡು ಹಾಡು ಕೂಡ ಈಗಾಗಲೇ ಬಿಡುಗಡೆ ಆಗಿದೆ ಅದಕ್ಕೆ ರೆಸ್ಪಾನ್ಸ್ ಹೇಗಿದೆ ರಾಣಿ ನನ್ನ ಕಣ್ಣ ಮುಂದೆ ಬಂದಾಗ ಹಾಕ್ಬೋದು ಯೂಟ್ಯೂಬ್ ಅಲ್ಲಿ ಆಲ್ಮೋಸ್ಟ್ ಕೆಲವರು ತುಂಬಾ ಜನ ರಿಂಗ್ ಟೋನ್ಸ್ ಅದೇ ಹಾಕಿ ಅದೇ ಹಾಡ್ ಅನ್ನು ಹಾಕಿದ್ದಾರೆ ಈ ಕುಂದಾಪುರದಲ್ಲಿ ತುಂಬಾ ಅದೇ ಹಾಡ್ ಹಾಕಿದ್ದಾರೆ ಸೊ ವ್ಯೂಸ್ ತುಂಬಾ ಚೆನ್ನಾಗಿ ಬಂದಿದೆ ಯೂಟ್ಯೂಬ್ ಅಲ್ಲಿ ಒಳ್ಳೆ ನಮ್ ಸಪೋರ್ಟ್ ಸಿಗ್ತಾ ಇದೆ ಒಳ್ಳೆ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ ಎಲ್ಲರೂ ಸಿನಿಮಾ ಏನ್ ಹೇಳಿ ಕೊಟ್ಟಿದೆ ಅಂದ್ರೆ ಟೋಟಲ್ ಸಿನಿಮಾದ ಅಂದ್ರೆ ಕತೆ ಹೇಳಲಿಕ್ಕೆ ಆಗದಿದ್ರು ಸಿನಿಮಾ ಏನ್ ಹೇಳಿ ಕೊಟ್ಟಿದೆ ಅಂತ ಹೇಳಿ ಸಿನಿಮಾ ಅನ್ನೋದು ಒಂದು ಒಳ್ಳೆ ರೀತಿ ಒಂದು ಕತೆ ಕತೆ ಬರ್ದಿದ್ದಾರೆ ಇದರಲ್ಲೆಲ್ಲ ಸಸ್ಪೆನ್ಸ್ ಆಗಿರ್ಲಿ ನಿಮ್ಗೆ ಹಾರರ್ ಆಗಿರ್ಲಿ ಥ್ರಿಲ್ಲರ್ ಆಗಿರ್ಲಿ ನಿಮ್ಗೆಲ್ಲೂ ಬೋರ್ ಅನ್ಸೋದಿಲ್ಲ ಈ ಫಿಲ್ಮ್ ಅಲ್ಲಿ ಎಲ್ಲೂ ಬೋರ್ ಅನ್ಸೋದಿಲ್ಲ ತುಂಬಾ ಚೆನ್ನಾಗಿ ಒಂದು ಒಂದ್ ದಾರಿಯಲ್ಲಿ ಯಾವ ತರ ಕರ್ಕೊಂಡು ಹೋಗ್ತಾ ಸಿನಿಮಾ ಒಳ್ಳೆ ಒಂದು ಸ್ಟೋರಿ ಕರ್ಕೊಂಡು ಹೋಗ್ತಾ ಇದೆ ದಾರಿಯಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಸಿನಿಮಾದಲ್ಲಿ ಲೀಡ್ ರೋಲ್ ಅನ್ನ ಮಾಡ್ತಾ ಆಕ್ಟ್ ಮಾಡ್ತಾ ಇದ್ರಿ ಆದ್ರೆ ನಿಮ್ ಜೊತೆಗೆ ಕೋ ಆಕ್ಟರ್ಸ್ ಹೀರೋನ್ ಇರ್ಬೋದು ಮತ್ತೆ ಅವ್ರದ್ದು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಯಾರೆಲ್ಲ ಇದಾರೆ ಅಂತ ಹೀರೋಯಿನ್ ಬಂದ್ಬಿಟ್ಟು ರಾಧಾ ಭಾಗ್ವತಿ ಅಂತ ಬೆಂಗಳೂರವ್ರು ಮತ್ತೆ ಕೃತಿಕಾ ಅಂತ ಅವ್ರಿಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮಗೂ ಹೀರೋಯಿನ್ ಯಾವ ತರ ಒಂದು ರೋಲ್ ಏನಿದೆ ಅದನ್ನ ಒಳ್ಳೆ ನಿಭಾಯಿಸಿದ್ದಾರೆ ಅವರು ಇಬ್ರು ಇಬ್ರು ಹೀರೋನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈಗ ಬಹಳಷ್ಟು ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಶೂಟಿಂಗ್ ಲೊಕೇಶನ್ ಕೂಡ ಸ್ಥಳೀಯ ಪ್ರದೇಶಗಳನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಆಗಿದೆ ಶೂಟಿಂಗ್ ಲೊಕೇಶನ್ ಬಂದ್ಬಿಟ್ಟು ನಮ್ದಲ್ಲಿ ಕುಂದಾಪುರ್ ಸೈಡ್ ಏನಿದೆ ನಮ್ ಬೇರೆ ಬೆಂಗಳೂರು ಮತ್ತೆ ಚಿಕ್ಕಮಗಳೂರು ಅಲ್ಲೆಲ್ಲ ಹೋಗ್ಬೇಕಂತ ಇಲ್ಲ ನಮ್ ಕುಂದಾಪುರ್ ಸೈಡ್ ಅಲ್ಲಿ ತುಂಬಾ ಚೆನ್ನಾಗಿರುವುದು ಲೊಕೇಶನ್ಸ್ ಎಲ್ಲ ಇದೆ ಆಲ್ರೆಡಿ ಸೊ ನಾವು ಅದನ್ನೇ ಯೂಸ್ ಮಾಡ್ಕೊಂಡಿದ್ದೇವೆ ಸುಮ್ಮನೆ ದೂರ ಹೋಗಿ ಅದನ್ನ ಮಾಡ್ಲಿಲ್ಲ ನಮ್ಗೆ ಏನು ಹತ್ರ ಕುಂದಾಪುರದ ಏನ್ ಸೈಡ್ ಇದೆ ಬರುವಂತೆ ಬೀಚ್ ಆಗಿರ್ಬಹುದು ಮುದೂರ್ ಆಗಿರ್ಬೋದು ತುಂಬಾ ಚಂದ ಚಂದ ಚಂದಾಗಿ ಒಂದು ಲೊಕೇಶನ್ಸ್ ಇದೆ ಅದನ್ನ ಯೂಸ್ ಮಾಡಿ ನಾವು ಸಿನಿಮಾ ಮಾಡಿದ್ದೇವೆ ನಿಮ್ ಸಾಂಗ್ ಅಲ್ಲೂ ಸಹ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಅದ್ ನಿಮ್ ನೋಡಿದ್ರೆ ಗೊತ್ತಾಗ್ ಅದರಲ್ಲೇ ಮುದೂರ್ ಆಗಿರ್ಬೋದು ಬರುವಂತೆ ಬೀಚ್ ನಮ್ ಕೋಡಿ ಬೀಚ್ ಎಲ್ಲ ಕಡೆ ಶೂಟಿಂಗ್ ಮಾಡಿದ್ದೇವೆ ನಾವು ಬಿಡುಗಡೆ ಬಗ್ಗೆ ಎಲ್ಲೆಲ್ಲ ಬಿಡುಗಡೆ ಆಗ್ತಿದೆ ಅದ್ರ ಬಗ್ಗೆ ಹೇಳುವ ಬಿಡುಗಡೆ ಅಂದ್ರೆ ಈಗ ನಲವತ್ತೈದು ಥಿಯೇಟರ್ ಬಿಡುಗಡೆ ಆಗ್ತಾ ಇದೆ ಆಲ್ ಓವರ್ ಕರ್ನಾಟಕದಲ್ಲಿ ಮಾರ್ಚ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಆಗ್ಬೇಕಂತ ಆಗಿದೆ ಈಗ ಮಾರ್ಚ್ ಹನ್ನೊಂದಕ್ಕೆ ಆಲ್ಮೋಸ್ಟ್ ಎಲ್ಲ ಥಿಯೇಟರ್ ಆಗ್ತಾ ಇದೆ ಈಗ ಸಾಮಾನ್ಯವಾಗಿ ಯಾವುದೇ ತಂದೆ ತಾಯಿ ಆದರೂ ತಮ್ಮ ಮಕ್ಕಳು ಯಾವ್ದಾದ್ರು ಒಂದು ವೃತ್ತಿಯನ್ನು ಬಿಟ್ಟು ಬೇರೆ ಯಾವ್ದೋ ಕ್ಷೇತ್ರಕ್ಕೆ ಹೋಗ್ತಾರ ಅಂತ ಹೇಳಿದ್ರೆ ಒಂದು ಸಹಜವಾದ ವಿರೋಧ ಇರುತ್ತೆ ಈಗ ಸಿನಿಮಾ ಇರ್ಲಿ ಕಲೆಯಲ್ಲಿ ಯಾವುದೇ ರಂಗಕ್ಕೆ ಹೋದ್ರು ಒಂದು ಅಲ್ಲಿ ಸೆಕ್ಯೂರ್ ಅಲ್ಲ ಅನ್ನೋದೊಂದು ಫೀಲಿಂಗ್ ಇರುತ್ತೆ ಅವರಿಗೆ ಆ ಕಾರಣಕ್ಕೆ ವಿರೋಧ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ನಿಮ್ಮ ಪೇರೆಂಟ್ಸ್ ಎಷ್ಟು ಸಪೋರ್ಟಿವ್ ಆಗಿದ್ರು ನಿಮ್ಮ ಈ ಎಲ್ಲ ಜರ್ನಿಯ ಜೊತೆಗೆ ಆಕ್ಚುಲಿ ಹೇಳ್ಬೇಕಾದ್ರೆ ನನ್ಕಿನ್ ಜಾಸ್ತಿ ಆಸಕ್ತಿ ಇರೋದು ನನ್ನ ಅವ್ರಿಗೆ ಆಕ್ಚುಲಿ ಅವ್ರು ಜಾಸ್ತಿ ನಂಗೆ ಸಪೋರ್ಟ್ ಮಾಡ್ತಾ ಇರೋದು ನನ್ಕಿನ್ ಜಾಸ್ತಿ ಆಸಕ್ತಿ ಏನಿದೆ ಅವರು ಅವರು ಸಿನಿಮಾ ಆಕ್ಟ್ ಮಾಡಿದ್ದಾರೆ ಇದರಲ್ಲಿ ಹೀರೋಯಿನ್ ತಂದೆ ಪಾತ್ರ ಮಾಡಿದ್ದಾರೆ ಸೊ ಯಾವುದೇ ತರ ನಂಗೆ ಅದು ಮಾಡಬೇಡ ಈ ಫೀಲ್ಡ್ ಹೋಗ್ಬೇಡ ಆ ಫೀಲ್ಡ್ ಏನೂ ಇಲ್ಲ ಸಿನಿಮಾ ರಂಗ ಬಿಟ್ಟು ಬೇರೆ ಯಾವ ಫೀಲ್ಡ್ ಹೋಗೋರು ಅಷ್ಟೇ ಸಪೋರ್ಟ್ ಮಾಡ್ತಾರೆ ಹೌದು ಅಷ್ಟೇ ಸಪೋರ್ಟ್ ಮಾಡ್ತಾರೆ ಹೌದು ನಿಮ್ಮ ತಂದೆಯವರು ಅಂತ ಹೇಳಿದ್ರೆ ರವಿಕಿರಣ್ ಮುರುಡೇಶ್ವರ್ ಅವರು ಅವರು ಅವರ ವೃತ್ತಿಯ ಮೂಲಕ ಪ್ರಸಿದ್ಧಿಯನ್ನು ಪಡೆದವರು ಅವರ ಮಗನಾಗಿ ಅವರ ಮತ್ತೆ ನಿಮ್ಮ ನಡುವಿನ ಒಡನಾಟ ಹೇಗಿದೆ ಅಂತ ಹೇಳಿ ಒಡನಾಟ ತುಂಬಾ ಚೆನ್ನ ಚೆನ್ನಾಗಿದೆ ಆಕ್ಚುಲಿ ಅವ್ರಿಷ್ಟು ಫೇಮಸ್ ಅವ್ರಿಷ್ಟ ಆಗಿರ್ಲಿ ನಂಗೆ ಅಪರ್ಚುನಿಟಿ ಸಿಗ್ತಾ ಇರಲಿಲ್ಲ ನಾನು ಹೀಗೆ ಇದ್ರೆ ನಂಗೆ ಸಿಗ್ತಾ ಇರ್ಲಿಲ್ಲ ಅವರಿಂದ ನಂಗೆ ಅಪರ್ಚುನಿಟಿ ಏನ್ ಬಂದಿದೆ ಅದನ್ನ ನಾನು ಉಪಯೋಗಿಸಿದ್ವಿ ನಿಮ್ಮ ಅದೇ ಆತಮತ್ತ ದಿನಗಳ ದಿನಗಳು ಸಿನಿಮಾ ಈಗ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವಕ್ಕೆ ಆಯ್ಕೆ ಆಗಿದೆ ಅದರ ಖುಷಿಯ ಮತ್ತೆ ಅನುಭವ ಏನಾದ್ರೂ ಹೇಳೋದಿದ್ರೆ ಆ್ಯಕ್ಚುಲಿ ತುಂಬಾ ಆಗ್ತಿದೆ ಯಾಕಂದ್ರೆ ಟಾಪ್ ಈ ಇಂಡಿಯನ್ ಸಿನಿಮಾದಲ್ಲಿ ಟಾಪ್ ಟ್ವೆಲ್ ಬರೋದಂದ್ರೆ ಎಷ್ಟು ಸುಲಭ ಅಲ್ಲ ಯಾಕಂದ್ರೆ ತುಂಬ ಅದು ಆಲ್ ಲ್ಯಾಂಗ್ವೇಜ್ ಸಿನಿಮಾ ಹಿಂದಿ ಆಗಿರಲಿ ತಮಿಳಾಗಿರ್ಲಿ ನಿಮ್ ತೆಲುಗು ಆಗಿರಲಿ ಎಲ್ಲ ಸಿನಿಮಾದಲ್ಲಿ ನಮ್ಮ ಕನ್ನಡ ಒಂದು ಸಿನಿಮಾ ಬಂದಿದೆ ಅಂತ ಹೇಳ್ರೆ ನಮ್ಗೆ ತುಂಬ ಹೆಮ್ಮೆ ಆಗ್ತಿದೆ ಸೊ ಎಲ್ಲರಿಗೆ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ನಮಗೆ ಇನ್ನು ಮುಂದೆ ಮಾರ್ಚ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಇನ್ನು ಮುಂದೆ ಅಷ್ಟೇ ಸಪೋರ್ಟ್ ನಂಗೆ ಅಂತ ಕೇಳ್ತೀನಿ ವೃತ್ತಿ ಮತ್ತೆ ಪ್ರವೃತ್ತಿಯನ್ನು ಸಮದೂಗಿಸಿಕೊಂಡು ಹೋಗೋದು ಒಂದೊಂದ್ಸರಿ ಕಷ್ಟ ಅನ್ಸುತ್ತೆ ಆ ನೆಲೆಯಲ್ಲಿ ನೋಡೋದಾದ್ರೆ ನಿಮ್ಗೆ ಕಷ್ಟ ಆಗಿದೆಯಾ ಸುಲಭ ಆಗಿದೆಯಾ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಇದು ಎರಡನ್ನು ಅಂತ ಹೇಳಿ ಪ್ರಾಕ್ಟೀಸ್ ಮತ್ತೆ ಇದನ್ನ ಎರಡನ್ನು ಕೂಡ ಸಿನಿಮಾ ಕಷ್ಟ ಏನಾಗ್ತಿಲ್ಲ ಯಾಕಂದ್ರೆ ಈಗ ನಮ್ಗೆ ಕೆಲಸ ಮಾಡೋರು ತುಂಬಾ ಜನ ಇದ್ದಾರೆ ಅದಕ್ಕೆ ನಾ ಒಬ್ನೇ ಇದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇದ್ದು ಬಟ್ ನಮ್ದು ಆಫೀಸಲ್ಲಿ ತುಂಬಾ ಜನ ಇದ್ದಾರೆ ಅವ್ರು ನೋಡ್ಕೊಳ್ತಾರೆ ನಾನು ಸಿನಿಮಾ ರಂಗಕ್ಕೆ ಟೈಮ್ ಡೇಟ್ಸ್ ಅಲ್ಲಿ ಹೋದ್ರೆ ಅವರೆಲ್ಲ ಆಲ್ಮೋಸ್ಟ್ ಅವರೆಲ್ಲ ನೋಡ್ಕೊಳ್ತಾರೆ ಕನಸಿದೆ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಹೇಳ್ಬೇಕಂದ್ರೆ ತುಂಬಾ ಇನ್ನು ಇನ್ನು ತುಂಬಾ ಚಲನಚಿತ್ರ ಮಾಡಬೇಕು ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು ಒಳ್ಳೆ ಸ್ಟೋರಿ ಮಾಡಬೇಕು ಮತ್ತೆ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಮುಂದಿನ ದಿನಗಳಲ್ಲಿ ಅಪರ್ಚುನಿಟಿ ಸಿಕ್ಕರೆ ನಾನು ಅದನ್ನ ಗ್ಯಾರಂಟಿ ಮಾಡ್ತೇನೆ ದಿನಗಳು ಸಿನಿಮಾ ಆ ನಾನೊಬ್ಬ ಪ್ರೇಕ್ಷಕನಾಗಿ ನಾನು ಸಿನಿಮಾ ಥಿಯೇಟ್ರಿಗೆ ಬರ್ಬೇಕಂತ ಹೇಳಿದ್ರೆ ನೀವು ನಮ್ಗೆ ಏನು ಕಂಟೆಂಟ್ ಕೊಡ್ತಾ ಇದ್ದೀರಿ ಅದರಲ್ಲಿ ಕಂಟೆಂಟ್ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ನಮ್ಮ ಇಂಡಿಯನ್ ಸಿನಿಮಾ ಇದಕ್ಕೆ ಸಿಲೆಕ್ಟ್ ಆಗಿದೆ ಅಂತ ಸಿಲೆಕ್ಟ್ ಆಗಿರೋದ್ ಕಾರಣ ಏನ್ ಏನಕ್ಕಂತ ಹೇಳಿದ್ರೆ ಸ್ಟೋರಿ ಹೌದು ಈ ಸುಮ್ಮನೆ ಮಾಡಿದ್ರೆ ಸ್ಟೋರಿ ಅದು ಸಿಲೆಕ್ಟ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ ಯಾಕಂದ್ರೆ ಸಿಲೆಕ್ಟ್ ಆಗೋದ್ ಕಾರಣ ಯಾವುದೋ ಒಂದು ಸ್ಟೋರಿ ಏನು ಒಳ್ಳೆ ಇದೆ ಅದಕ್ಕೆ ಈ ಸಿನಿಮಾ ಕಂಪ್ಲೀಟ್ ಇದು ಸ್ಟೋರಿ ಮೇಲೆ ಡಿಪೆಂಡ್ ಕಂಪ್ಲೀಟ್ಲಿ ನಿಮ್ಗೆ ಸಸ್ಪೆನ್ಸ್ ಆಗಿರಲಿ ನಿಮ್ಗೆ ಒಳ್ಳೆ ಸಾಂಗು ಇದೆ ಇದರಲ್ಲಿ ಮತ್ತೆ ಥ್ರಿಲ್ಲರ್ ಹಾರರ್ ಎಲ್ಲ ತಮ್ಮ ಒಂದು ಆಲ್ ಓವರ್ ಮೂವಿ ಅಂತ ಹೇಳ್ಬೋದು ಎಲ್ಲ ಎಲ್ಲ ನಿಮ್ಗೆ ಏನು ಬೇಕಾದ ಎಲ್ಲ ಇದರಲ್ಲಿ ಇದೆ ನೀವು ಈಗ ಮೊದಲ ಶಾರ್ಟ್ ಮೂವಿಯಿಂದ ಶುರು ಮಾಡಿ ಈಗ ಒಂದು ನಾಯಕ ನಟನಾಗುವ ಹಂತಕ್ಕೆ ಬಂದಿದ್ದೀರಿ ಇಲ್ಲಿವರೆಗಿನ ಜರ್ನಿನ ಖಾಲಿ ನಟನೆಯ ಒಂದು ಅನುಭವವನ್ನು ಹೇಳೋದಿದ್ರೆ ನಿಮ್ಗೆ ಎಷ್ಟು ಥ್ರಿಲ್ಲಿಂಗ್ ಆಗಿದೆ ಆ ಎಕ್ಸ್ಪೀರಿಯನ್ಸ್ ಅಂತೇಳಿ ನಟನೆ ಅನುಭವ ಅಂತ ಹೇಳಿದ್ರೆ ನಿಮ್ಗೆ ಅದ್ ನಟನೆ ಒಂದು ಆಕ್ಟಿಂಗ್ ಎಲ್ಲ ಕ್ಯಾಮೆರಾ ಮುಂದೆ ಮಾಡಿದ್ರೆ ನಿಮ್ಗೆ ಎಲ್ಲ ಕಡೆ ಯಾರನ್ನ ಬೇಕಾದ್ರೂ ಫೇಸ್ ಮಾಡುವಷ್ಟು ಒಂದು ಧೈರ್ಯ ಬರುತ್ತೆ ಈಗ ನಾನು ಇಂಟರ್ವ್ಯೂ ಈಗ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಅದು ಆಕ್ಚುಲಿ ಗ್ರೇಟ್ ನಾವು ಕ್ಯಾಮರಾ ಮುಂದೆ ಹೋಗಲಿಕ್ಕೆ ಹೆದರ್ತಿದೆ ಇಂಪ್ರೂವ್ ಮಾಡ್ಕೊಂಡಿದ್ದೇನೆ ಸಿನಿಮಾ ರಂಗದಲ್ಲಿ ಬಂದು ಅದ್ರಲ್ಲಿ ಇಂಪ್ರೂವ್ ಆಗಿದೆ ಆ ಕಲಾಕ್ಷೇತ್ರ ನಿಮ್ಮನ್ನ ಗಟ್ಟಿ ಮಾಡುತ್ತೆ ಅಂತ ಹೇಳಿ ನೀವು ಕರೆಕ್ಟ್ ಹೌದು ಇಷ್ಟು ಹೊತ್ತು ಕುಂದಾಪುರ ಡಾಟ್ ಕಾಮ್ ನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಂವಾದದಲ್ಲಿ ಮಾತನಾಡಲಿಕ್ಕೆ ನಿಮ್ಗೆ ಅನಂತ ಧನ್ಯವಾದಗಳು ಸಹ ಧನ್ಯವಾದಗಳು